ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ. ಮೊನ್ನೆ ನಮ್ಮ ಪಿ ಆರ್ ಓ ವೆಂಕಟೇಶ್ವರ ಸರ್ ಹತ್ರ ಪ್ರೆಸ್ ನೋಟ್ ಕೊಟ್ಟಿದ್ದೆ, ಆದ್ರೆ ಒಂದು ವಿಜಯ ಕರ್ನಾಟಕದಲ್ಲಿ ಮೊನ್ನೆ ನೋಡಿದೆ ನಾನು, ನಾನು ಸಿನಿಮಾ ಮಾಡಿಯೇ ತೀರುತ್ತೇನೆ ಅಂತ ನಿರ್ದೇಶಿಟ್ಟು ಒಂದು ಆರ್ಟಿಕಲ್ ಬಂದಿತ್ತು ವಿಜಯ ಕರ್ನಾಟಕದಲ್ಲಿ, ನೋಡಿರ್ಬೇಕು. ನಾನು ಶ್ರೀವಾಸ್ ಅವ್ರನ್ನ ನಿರ್ಮಾಪಕರನ್ನ, ಯಾಕೆಂದ್ರೆ ನಾನು ಒಬ್ಬ ನಿರ್ಮಾಪಕನಾಗಿ ನಿರ್ಮಾಪಕನಿಗೆ ಪ್ರಾಬ್ಲಮ್ ಆಗಬಾರ್ದು, ಚಿತ್ರೀಕರಣ ಮಾಡೋದು ಇನ್ನೊಂದು ಮತ್ತೊಂದು, ಇವತ್ತಿನ ಪರಿಸ್ಥಿತಿಯಲ್ಲಿ ಕರೋನಾ ಪರಿಸ್ಥಿತಿಯಲ್ಲಿ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಕರೆದು ಮಾತಾಡಿದೆ. ಏನಂತ ಹೇಳಿದೆ ಅಂದರೆ, 25 ವರ್ಷದಿಂದ ಮುತ್ತಪ್ಪ ರೈ ಅವರು ಸಿನಿಮಾ ಮಾಡಬೇಕು ಅಂತ ಕೆ ವಿ ರಾಜು ಸರ್ ಅವರು, ಓಂ ಪ್ರಕಾಶ್ ರಾವ್ ಅವರು, ಓಂ ಪ್ರಕಾಶ್ ಶ್ರೀನಿವಾಸ ರಾವ್ ಅವ್ರ ಮಗ ರಾವ್, ಡೇವಿಡ್ ಅಂತ ಡೈರೆಕ್ಟ್ ಇದ್ರು, ದಿನೇಶ್ ಬಾಬು ಅವರು ಇದ್ರು, ಅವರೆಲ್ಲ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡು ಬರ್ತಾ ಇದ್ರು. ಅವತ್ತು ಮುತ್ತಪ್ಪಣ್ಣನವ್ರು ಪರ್ಮಿಷನ್ ಕೊಟ್ಟಿದ್ರೆ ಅವತ್ತೇ ಸಿನಿಮಾ ಬರ್ತಿದ್ದೆ. ನಾನು ಇದ್ರ ಬಗ್ಗೆ ಇದೊಂದು ಥಿಂಕ್ ಮಾಡ್ಬೇಕು. ಧನರಾಜ್ ಸರ್ ಹೋಗಿ ನಮ್ಮ ನಿರ್ಮಾಪಕರಾದ ಧನರಾಜ್ ಅವರು ಹೋಗಿ ದರ್ಶನ್ ಸರ್ಗೆ ಹೇಳಿ ಅದು ಆಗೋಗಿತ್ತು. ಅದಾದ್ಮೇಲೆ ಫೇಮಸ್ ಡೈರೆಕ್ಟರ್ ರಾಮ್ ಗೋಪಾಲ್ ಅವ್ರನ್ನ 1 ವರ್ಷ ಕುತ್ಕೊಂಡು ಕತೆ ಮಾಡಿ, ಅಣ್ಣನಿಗೆ ಕತೆ ಇಷ್ಟ ಅಂದ್ರೆ ಸ್ಕ್ರಿಪ್ಟ್ ಅವ್ರು ಯಾಕಂದ್ರೆ ಲಾಂಚ್ ಮಾಡ್ಬಿಟ್ರು ಮನೋರು ನಿರ್ಮಾಪಕರು, ಸಿನಿಮಾನ ಬಿಡದಿಯಲ್ಲಿ 50,000 ಜನ ಸೇರಿಸಿ ಸಿನಿಮಾನ ಲಾಂಚ್ ಮಾಡಿದ್ರು. ಲಾಂಚ್ ಮಾಡಿದ್ರು ನಂದು ಆ ಟೈಮಲ್ಲಿ ಜಾನ್ ಜಾನಿ ಜನದ್ದು ಶೂಟಿಂಗ್ ನಡೀತಾ ಇದ್ರು. ನಾನು ರಾತ್ರಿ 10:30 ಇನ್ನ ನೆನಪಿದೆ, ಫೋನ್ ಮಾಡಿ ಬಂದು ಅರ್ಜೆಂಟ್ ಆಗಿ ಸದಾಶಿವ ಅಂತ, ನಾನು ರಾಮ್ ಗೋಪಾಲ್ ವರ್ಮ ಅವರು ನಿರ್ಮಾಪಕರಾದ ಮನು ಅವರವರು ಕುತ್ಕೊಂಡು ಆ ಚಿತ್ರದ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಅಣ್ಣನಿಗಿನ್ನ ಟೋಟಲಿ ಅದು ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿಲ್ಲ. ಅಣ್ಣ ಹೇಳಿದ್ರು ನನ್ನ ಸ್ಕ್ರಿಪ್ಟ್ ಕೊಟ್ಟೆ ಶೂಟಿಂಗ್ ಹೋಗ್ಬೇಕು. ಸೊ ಅದ್ರ ಮಧ್ಯದಲ್ಲಿ ನಾನು ಸ್ವಲ್ಪ ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತಾ ಇದ್ದೀನಿ ಏನ್ ನಡೀತು ಅಂತ, ಯಾಕೆ ಈ ವಿಚಾರ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತ. ನಾನು ಅಣ್ಣನ ರಿಕ್ವೆಸ್ಟ್ ಮಾಡಿದೆ, ಅಣ್ಣ ನೀವು ಸ್ಕ್ರಿಪ್ಟ್ ಜೊತೆಗೆ ಇದು ಕನ್ನಡ ಫ್ಲೇವರ್, ನೀವು ಕನ್ನಡದವರು, ನಮ್ಮ ಕನ್ನಡ ಫ್ಲೇವರ್ ಅಲ್ಲಿ ನೀವು ಇಂದಿಗೆ ವಿವೇಕ್ ಒಬೇರನ್ನಾಗಿ ಕನ್ನಡ ಚಿತ್ರಕ್ಕೆ ಸುದೀಪ್ ಸಾರ್ನು ದರ್ಶನ್ ಸಾರ್ನು ಯಾರನ್ನಾದ್ರೂ ಹಾಕಿ, ಅದು ಬಿಟ್ಟು ವಿವೇಕ್ ಒಬೇರನ್ನ ಕರ್ನಾಟಕದಲ್ಲಿ ತಗೊಳ್ಳಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಆರ್ ಜಿ ವಿ ಸಾರ್ಗೂ ಹೇಳಿದೆ, ಮುತ್ತಪ್ಪಣ್ಣನಿಗೂ ಹೇಳಿದೆ, ನಿರ್ಮಾಪಕರು ನಮ್ಮ ಮನೋರು ಇದ್ದರು. ಅವತ್ತು ರಾತ್ರಿ 10:00 ಆ ಸಿನಿಮಾದು ಅವತ್ತಿನ ಪರಿಸ್ಥಿತಿಗೆ ಅವತ್ತು ಬೇಡ ಅಂತೇಳಿ ಕ್ಲೋಸ್ ಮಾಡಿದೆ. ಇಲ್ಲಾಂದ್ರೆ ಸಿನಿಮಾ ಅವತ್ತೇ ಮಾಡ್ತಿದ್ದರು, ಯಾಕಂದ್ರೆ ಅಷ್ಟು ಗ್ರ್ಯಾಂಡಾಗಿ ನೀವೆಲ್ಲ ಬಂದು ಎಲ್ಲ ಈರೋಜಿ ಫಿಲ್ಮ್ಸ್ ಬಂದು ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಆಲ್ ಓವರ್ ವರ್ಲ್ಡ್ ಅಂತ ಹೇಳಿ ಅಷ್ಟು ಬೃಹತ್ ಮಟ್ಟವಾಗಿ ನಾವು ಮಾಡಿ ಸಿನಿಮಾ ಮಾಡಲಿಲ್ಲ ಅಂತ ಅಂದರೆ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು ಏನಕ್ಕೆ ಅಂತ. ಯಾಕೆಂದ್ರೆ ಮುತ್ತಪ್ಪಣ್ಣನಿಗೆ ಅವರು ನನ್ನ ಕರೆದು ಹೇಳ್ತಿದ್ರು, ಅವರು ಈ ನೆಟ್ಫ್ಲಿಕ್ಸ್ ಅಲ್ಲಿ ನಾರ್ಕೋಸ್ ಎಲ್ಲ ನೋಡ್ತಾ ಇದ್ರು ತುಂಬ, ನನ್ಗೆ ಹೇಳ್ತಿದ್ರು ಪಕ್ಕದಲ್ಲಿ ಕುಂಡಿಸ್ಕೊಂಡು, ಅದು ನನಗೆ ಸಿನಿಮಾ ಈ ತರ ಬರಬೇಕು ಡೈರೆಕ್ಟ್ ಆಗಿ ಹೇಳ್ತಿದ್ರು. ಬಹುಶಃ ನೀವು ಪ್ರೆಸ್ ಮೀಟ್ ಅಲ್ಲೆಲ್ಲ ಬಿಡದಿಗೆ ಎಲ್ಲಾರು ಬಂದಿದ್ದೀರಾ ಅನ್ಸುತ್ತೆ, ನಾನು ಕಾಲೇಜ್ ಕುಮಾರ್ ಒಂದು ಸಾಂಗ್ ಆ ಟೈಮಲ್ಲೂ ನಿಮ್ಮಲ್ಲೂ ಹೇಳಿದ್ದಾರೆ, ನೀವು ಕೇಳಿದ್ದಾರೆ ಏನ್ ಸರ್ ರೈ ಕತೆ ಏನಾಯ್ತು ಅಂತ. ಆ ಟೈಮಲ್ಲಿ ಅಣ್ಣನೇ ಹೇಳಿದ್ದಾರೆ ಕ್ಲಿಪ್ಪಿಂಗ್ಸ್ ಇರ್ಬೋದು ನಿಮ್ಮ ಹತ್ರ, ಸಿನಿಮಾ ಮಾಡಿದ್ರೆ ನನ್ನ ಬ್ಯಾನರ್ಲೇ ಮಾಡ್ತೀನಿ ಎಂ ಆರ್ ಪಿಕ್ಚರ್ಸ್ ಅಲ್ಲಿ ಅಂತಾನೆ ಅವತ್ತು ನಿಮ್ಮ ಕಣ್ಣು ಮುಂದೆನೆ ಹೇಳಿದ್ದಾರೆ. ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಆದ್ಮೇಲೆ ನಮ್ಮ ಅಣ್ಣನ ಫ್ಯಾಮಿಲಿ ಅಡ್ವೊಕೇಟ್ ಬಂದಿದ್ದಾರೆ ನಾರಾಯಣಸ್ವಾಮಿ ಅಂತ, ಆ ಡೀಡ್ ಬಗ್ಗೆ ಎಲ್ಲ ಒಂದೆರಡು ನಿಮಿಷ ಮಾತಾಡ್ತಾರೆ, ನಾನು ಅವರೇ ಮಾತಾಡ್ತಾರೆ. ಅದಕ್ಕೋಸ್ಕರ
ನನಗೆ ಅವತ್ತು ನನ್ನ ಆಫೀಸಿಗೆ ಬಂದಾಗ ಇದು ನಿರ್ದೇಶಕರು ನಿರ್ಮಾಪಕರು, ನಾನು ಪರ್ಸ್ನಲ್ ಆಗಿ ಹೇಳಿದೆ, ನೋಡಪ್ಪ ರವಿ ಶ್ರೀವಾಸ ನೀನು ಹೋಗಿದ್ಯಾ? ಯಾರು ಕೇಳಿದ್ರು ಸರ್, 2004-05 ಅಲ್ಲಿ ಹೋಗಿದ್ದಾನೆ. ಡೆಡ್ಲಿ ಸೋಮ ಆದ್ಮೇಲೆ 2005-06 ಆ ಸಿನಿಮಾ ಅನ್ಸುತ್ತೆ. ಅವಾಗ ಹೋಗಿ ನಮ್ಮ ಭೋಜರಾಜರ ಅಂತ ರಾಮೂರ್ತಿ ಪಾಟ್ನರ್ ಇದ್ದಾರೆ, ಅಡ್ವಾನ್ಸ್ ಕೊಟ್ಟಿದ್ದಾರೆ ಅದಕ್ಕೆ 50,000. ಮೋಸ್ಟ್ಲಿ ರವಿ ಶ್ರೀವಾತ್ಸಗೆ ಗೊತ್ತಿರಬೇಕು, ಭೋಜರಾಜರ ಈ ಪುತ್ತೂರ್ನವ್ರೆ ನಮ್ಮ ನಿರ್ಮಾಪಕರು. ಸಿನಿಮಾ ಅವತ್ತು ಮಾಡ್ಬೋದಾಯ್ತಲ್ಲ ರವಿ ಶ್ರೀವಾತ್ಸ ಅವರೇ, ಯಾಕೆ ಬಿಟ್ರಿ ಅವತ್ತು? ರೈ ಮುತ್ತಪ್ಪ ರೈ ಅಂತ ಟೈಟ್ಲು ನಮ್ಮ ಕುಟುಂಬ ಅಂದ್ರೆ ನಮ್ಮ ಕುಟುಂಬ ಸದಸ್ಯರೇ, ನಮ್ಮೂರ್ನವ್ರೆ, ನಮ್ಮ ರಾಜು ಅಂತ ಅವ್ರ ಹೆಸರಲ್ಲಿ ಟೈಟ್ಲು ರಿಜಿಸ್ಟರ್ ಮಾಡಿದ್ದಾರೆ. ನೀವು ಅವ್ರ ಹತ್ರ ಕೇಳಿದ್ದೀರ? ನೀವು ಸಪರೇಟ್ ಹೋಗಿ ಎಂ ಆರ್ ಅದೀಗ ಮೊನ್ನೆ ನನ್ನ ಟಿವಿ ಯಾವ್ದು ಉಂಟು, ನಮ್ಮ ಟಿವಿಯವರು ಒಂದು ಫೋನ್ ಕಾಲ್ ತಗೊಂಡಿದ್ರು ಲೈವ್, ಏನು ಮುತ್ತಪ್ಪ ರೈ ಅವ್ರು ನಿಮ್ಗೇನು ಬರ್ಕೊಟ್ಬಿಟ್ಟಿದಾನ ಅಂತ ಕೇಳಿದ್ರು. ಯಾರು ಅನ್ವಾಂಟೆಡ್ ಪರ್ಸನ್ ನನಗೆ ಗೊತ್ತಿಲ್ಲ, ಅವ್ರು ಯಾರು ನಮ್ಮ ಕನ್ನಡ ಚಿತ್ರರಂಗದವರು ಇಲ್ಲ ನಿರ್ಮಾಪಕರ ನಿರ್ದೇಶಕರ ನನಗೆ ಗೊತ್ತಿಲ್ಲ ಅವ್ರು ಯಾರು. ನಾನು ಅವ್ರಿಗೆ ಹೇಳಿದೆ, ಅಣ್ಣನ ಬಯೋಪಿಕ್ ಸಿನಿಮಾ ಮಾಡಕ್ಕೆ ಅವ್ರ ಮಕ್ಕಳ ಹತ್ರ ನಾನು ಪರ್ಮಿಷನ್ ತಗೊಳ್ಳೇಬೇಕು, ನನ್ನ ಎಂ ಆರ್ ಪಿಕ್ಚರ್ಸ್ ಇರ್ಬೋದು. ಅಣ್ಣನೇ ಓಪನ್ ಆಗಿ ಹೇಳಿದ್ದಾರೆ, ನಿಮ್ ಪ್ರೆಸ್ ಅವ್ರ ಮುಂದೆನೆ ಹೇಳಿದ್ದಾರೆ ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ. ನೆನಪಿರ್ಬೇಕು ನಿಮ್ಗೆಲ್ಲ, ಇದು ಮುನಿ ರತ್ನದು ಅಲ್ಲ, ಮುನಿ ರಾಮಯ್ಯ ಅದು ಅಲ್ಲ, ಇದು ಮುತ್ತಪ್ಪ ರೈ ಬ್ಯಾನರ್ ಅಂತಾನೆ ಹೇಳಿದ್ದಾರೆ, ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ. ನಾನ್ ಸಿನಿಮಾ ಮಾಡ್ಬೇಕು ಅಂದ್ರು ಅವ್ರ ಫ್ಯಾಮಿಲಿಲಿ ನಾನು ಪರ್ಮಿಷನ್ ತಗೋಬೇಕು, ಯಾಕೆ ಅಂದ್ರೆ ಇದು ಬಯೋಪಿಕ್ ಫಿಲ್ಮ್. ಸುನಿಲ್ ಕೇಳಿದ್ರು ಇವಾಗ ಯಾಕೆ ನೀವು ಹಿಂಗೆ ಅಂತ ಕೇಳಲ್ಲ, ಬಯೋಪಿಕ್ ಸಿನಿಮಾ ಮಾಡುವಾಗ ನಿಮ್ಗೆ ಜ್ಞಾಪಕ ಇರ್ಬೋದು ವೀರಪ್ಪನ್ ಸಿನಿಮಾ ಮಾಡುವಾಗ್ಲೂ ಅವ್ರ ಹೆಂಡತಿ ಕೋರ್ಟ್ಗೆ ಹೋಗಿದ್ರು. ಬಟ್ ಇಲ್ಲಿ ಮುತ್ತಪ್ಪಣ್ಣ ವಿಲ್ಲಲ್ಲಿ ಹೇಳಿದ್ದಾರೆ, ಅದನ್ನ ನಮ್ಮ ಅಡ್ವೊಕೇಟ್ ಮಾತಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಅವ್ರಿನ ಶೂಟಿಂಗ್ ಸ್ಟಾರ್ಟ್ ಮಾಡಿಲ್ಲ. ನಿರ್ಮಾಪಕ ದುಡ್ಡು ತಂದು ಎಷ್ಟು ಶೂಟಿಂಗ್ ಸ್ಟಾರ್ಟ್ ಮಾಡಿ ವೇಸ್ಟ್ ಆಗೋದು ಬೇಡ ಅಂತ ನಾನು ಇವತ್ತೇ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ಕರೆದಿದ್ದೀನಿ. ನನಗೆ ಸಮಾಧಾನವಾಗಿ ಮಾತಾಡ್ಬಿಟ್ಟು ಹೋದ್ರು. ನಾನು ಡೈರೆಕ್ಟ್ ಆಗಿ ಹೇಳಿದೆ ರವಿ ಶ್ರೀವಾತ್ಸ, ರವಿ ಶ್ರೀವಾತ್ಸ ನಿನ್ ಸ್ಕ್ರಿಪ್ಟ್ ತಗೊಂಬ. ನಾನು ಅವತ್ತು ಯಾಕೆಂದ್ರೆ ನಮ್ಮ ನಿರ್ಮಾಪಕರ ಹೆಸರು ರಾಜಣ್ಣ, ರಾಜಣ್ಣ ಅನ್ಸುತ್ತೆ, ಶೋಭಾ ರಾಜಣ್ಣ. ನಾನು ಪರ್ಸ್ನಲ್ ಆಗಿ ಕೇಳಿದೆ, ನನ್ನ ಕಲಾವಿದರು ಅವ್ರ ಮಗನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ನಂದು ಅಭ್ಯಂತರ ಇಲ್ಲ, ಯಾವ ಸಿನಿಮಾನಾದ್ರೂ ಮಾಡಿ ನೀವು. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಆ ಮುತ್ತಪ್ಪಣ್ಣನ ಕ್ಯಾರೆಕ್ಟರ್ಗೆ ಅವ್ರ ಮಗನ ಹಾಕ್ಬೋದ? ಪಾಪ ಹುಡುಗನಿಗೆ ಭವಿಷ್ಯ ಇದೆ, ನೀವು ಬೇರೆ ಸಿನಿಮಾ ಮಾಡಿ. ನೀವು ಸಿನಿಮಾ ಮಾಡೋಕ್ಕೆ ಸ್ವತಂತ್ರರು, ನಿರ್ಮಾಪಕರು ಸ್ವತಂತ್ರರು ಸಿನಿಮಾ ಮಾಡೋದಕ್ಕೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಆದರೆ ನೀವು ಒಬ್ರು ಸಿನಿಮಾನ ಬಯೋಪಿಕ್ ಸಿನಿಮಾ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಇದನ್ನ ಇವತ್ತೇ ಕೈಬಿಡಿ. ನೀವು ಸ್ಕ್ರಿಪ್ಟ್ ಕೊಡಿ, ಅವ್ರ ಫ್ಯಾಮಿಲಿ ಜೊತೆ ಕುತ್ಕೊಳ್ಳೋಣ, ಎದುರುಗಡೆ ಕುತ್ಕೊಂಡು ಮಾತಾಡೋಣ, ಅವ್ರು ಓಕೆ ಅಂದ್ರೆ ಮಾಡೋಣ, ತೊಂದರೆ ಇಲ್ಲ. ನಂದು ಎಂ ಆರ್ ಪಿಕ್ಚರ್ಸ್ ಇಟ್ಕೊಂಡೆ ನಾನು ಇನ್ನ ಸಿನಿಮಾ, ಅಣ್ಣ ತೀರೋಗಿನ್ನ ನನಗೆ ಕರೆಕ್ಟ್ ಆಗಿ ಇನ್ನ 5-6 ತಿಂಗಳಾಗಿದೆ, ನಾನೇ ಸಿನಿಮಾ ಮಾಡ್ಬೇಕು ಅಂತ ಇದ್ದೀನಿ. ನೀವು ಏಕಾಏಕಿ ಪೂಜೆ ಮಾಡ್ಬಿಟ್ಟು, ನಾನೆಲ್ಲ ವಿದೇಶದಲ್ಲಿದ್ದೆ, ನನಗೆ ಗೊತ್ತಿಲ್ಲ. ನನಗೆ ಬ್ರದರ್ ಹೇಳಿದ್ದು ಫೋನ್ ಮಾಡಿ, ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ, ಚೇಂಬರ್ಗೆ ಅವ್ರ ಮಕ್ಕಳನ್ನು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ನಮ್ಮ ನಾರಾಯಣ ಸ್ವಾಮಿ ಸರ್ ಅದೇನು ಕೋರ್ಟ್ ಅಲ್ಲಿ ಇದೆ, ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಸಿನಿಮಾ ಮಾಡಕ್ಕಂತೂ ಬಿಡಲ್ಲ. ದಯವಿಟ್ಟು ಲಘುವಾಗಿ ಮುತ್ತಪ್ಪ ರೈ ಅವರಿಗೆ ಅವ್ರದೇ ಆದ ಒಂದು, ಯಾಕಂದ್ರೆ ಅವರು ಒಂದು ಸೆಲೆಬ್ರಿಟಿ ಕರ್ನಾಟಕ ರಾಜ್ಯದಲ್ಲಿ, ಅವರು ಒಂದು ಸೆಲೆಬ್ರಿಟಿ, ದಯವಿಟ್ಟು ಲಘುವಾಗಿ ಅವ್ರ ಸಿನಿಮಾನ ತಗೊಂಡು ನೀವು ಮೊದಲು ದಯವಿಟ್ಟು ಕೈ ಬಿಡಬೇಕು ಅಂತ ನಿಮ್ಮ ಮುಖಾಂತರ ಒತ್ತಾಯ ಮಾಡಿ ಮುಗಿಸ್ತೆ. ಸರ್ ನನಗೆ ಬೇಡ ಅಂತಲ್ಲ, ಅವ್ರ ಸಿನಿಮಾ ಸ್ಟಾಪ್ ಮಾಡಲೇಬೇಕು,
ನಾನು ಸಿನಿಮಾ ಮಾಡಬೇಕು ಅಂತ ಅಂದರೆ ಅವ್ರ ಮಕ್ಕಳು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ ಅಂತ ನನಗೆ ಆಸೆ ಇದೆ. ಮುತ್ತಪ್ಪಣ್ಣನ ಸಿನಿಮಾ ಅವತ್ತು ಹಿಂದಿ ತಮಿಳು ತೆಲುಗು ನಾಲ್ಕು ಭಾಷೆಯಲ್ಲಿ ಬರ್ತಿತ್ತು. ಆ ನಾಲ್ಕು ಭಾಷೆಯಲ್ಲೇ ತೆಗಿತೀನಿ ನಾನು. ಅವ್ರ ಕುಟುಂಬದವರು ನನಗೆ ಪರ್ಮಿಷನ್ ಕೊಟ್ರೆ, ಇಲ್ಲಾಂದ್ರೆ ನಾನು ತೆಗಿಯಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಬಿಲ್ ಆಗಿದೆ ಅದು. ಒಂದು ಬುಕ್ ಬರಿಬೇಕು ಅಂತ ಹೇಳಿದ್ರು ಮಕ್ಕಳು ಪರ್ಮಿಷನ್ ತಗೋಬೇಕು ಅಂತದ್ರಲ್ಲಿ. ಒಂದು ಸಿನಿಮಾ ಬಯೋಪಿಕ್ ಸಿನಿಮಾ ಮಾಡಬೇಕು ಅಂತಂದ್ರೆ ನಾನು ಏಕಾಏಕಿ ಹೋಗಿ ಸಿನಿಮಾ ಮಾಡೋಕ್ಕಾಗಲ್ಲ ನಾನು. ಇನ್ನು ಯಾಕಂದ್ರೆ ಆ ಸಿನಿಮಾ ತುಂಬ ದೊಡ್ಡ ಬಡ್ಜೆಟ್ ಸಿನಿಮಾ. ನಾನು ತುಂಬ ಆಸೆ ಇಟ್ಕೊಂಡಿದ್ದೀನಿ. ಅದೃಷ್ಟ ಇದ್ರೆ 100% ನಿಮ್ಮ ಆಶೀರ್ವಾದ ಇದ್ರೆ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು.